ಉಪಚುನಾವಣೆ ನಡೀತಾ ಇದೆ ನೀವೇ ಹೇಳಿದ್ರಿ ಇದು ಕುರುಕ್ಷೇತ್ರದ ಪ್ರಸಂಗಗಳನ್ನು ನೀವು ಪ್ರಸ್ತಾಪಿಸಿದಿರಿ ಯಾವ ರೀತಿಯಲ್ಲಿ ಬೆಲುವಿನ ಗುರಿಯನ್ನು ಹೊಂದಿದ್ದೀರಿ ಎರಡೂ ಕ್ಷೇತ್ರದ ವಿಚಾರಕ್ಕೆ ಬಂದಾಗ ನೋಡಿ ಎರಡೂ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯವನ್ನು ಪ್ರಾರಂಭ ಮಾಡಿದೆ ವಿಶೇಷವಾಗಿ ಶಿರಾ ಒಂದು ಬಾರಿಯೂ ಭಾರತೀಯ ಜನತಾ ಪಾರ್ಟಿ ಗೆಲುವನ್ನು ಪಡೆಯಲಿಲ್ಲ ಅಲ್ಲಿ ಹತ್ತಾರು ವರ್ಷಗಳ ಕಾಲ ಕಾಂಗ್ರೆಸ್ ಹತ್ತಾರು ವರ್ಷಗಳ ಕಾಲ ಜೆ ಡಿ ಎಸ್ ಆ ಕ್ಷೇತ್ರವನ್ನು ಭದ್ರಕೋಟೆಯನ್ನಾಗಿ ಮಾಡಿಕೊಂಡಿತ್ತು ಈ ಬಾರಿ ನಾವು ಉಪಚುನಾವಣೆಯಲ್ಲಿ ಮೂರು ತಿಂಗಳ ಹಿಂದೆ ನಮ್ಮ ಇಬ್ಬರು ಪ್ರಮುಖರಾಗಿರ್ತಕ್ಕಂಥ ರವಿಕುಮಾರ್ ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನು ಅಲ್ಲಿ ಕಲಿಸಿಕೊಟ್ಟು ಆಗಿರ್ತಕ್ಕಂಥ ಸುರೇಶ್ ಗೌಡರ ನೇತೃತ್ವದಲ್ಲಿ ಸಂಘಟನಾ ಕಾರ್ಯವನ್ನು ಪ್ರಾರಂಭ ಮಾಡ್ತೀವಿ ಮತಗಟ್ಟೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳು ಪ್ರಾರಂಭ ಆಯಿತು ಜನತಾದಳವು ಅಧಿಕಾರದಲ್ಲಿದ್ದಾಗ ಶಾಸಕರನ್ನು ಪಡೆದಿದ್ದಾಗ ಮುಖ್ಯಮಂತ್ರಿ ಇದ್ದಾಗ ಆ ಕ್ಷೇತ್ರಕ್ಕೆ ಕೆರೆ ತುಂಬಿಸುವ ಕೆಲಸ ಬಾಕಿಡೋದಂಥ ಬೋವಿ ಸಮುದಾಯಕ್ಕೆ ಆಗಿರ್ತಕ್ಕಂಥ ಕಲ್ಲೋಡಿಯೋಗೆ ಲೈಸೆನ್ಸ್ ಇರ್ಬೋದು ಕಾಡುಗಳ್ರಿಗೆ ನಿಗಮ ಮಾಡುವಂಥ ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ಹೀಗಾಗಿ ಜನ ಈ ಎರಡೂ ಪಾರ್ಟಿಯ ವಿರುದ್ಧವಾಗಿ ಆಕ್ರೋಶಿತರಾಗಿದೆ ಹಾಗಾಗಿ ಹೊಸ ಒಬ್ಬ ಅಭ್ಯರ್ಥಿ ಮತ್ತು ಹೊಸ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಆ ಕ್ಷೇತ್ರದಲ್ಲಿ ನಮ್ಮದು ಹೊಸತನವನ್ನು ನೋಡಿ ಅದ್ರ ಹಿಂದೆ ಇದೇ ರಾಜೇಶ್ ಗೌಡರ ವಿಚಾರದಲ್ಲಿ ನೀವು ಸಿದ್ದರಾಮಯ್ಯ ಅವರ ಪುತ್ರನ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷನೇ ಅವತಾರೋಪ ಮಾಡಿತ್ತು ಇವತ್ತು ಅವರನ್ನೇ ಕರ್ಕೊಂಡು ಬಂದು ನೀವು ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡಿದ್ದೀರಿ ನೋಡಿ ಇವತ್ತು ಒಬ್ಬ ಯುವಕ ಇನ್ನೂ ಹತ್ತಾರು ವರ್ಷಗಳ ಕಾಲ ರಾಜಕೀಯ ಭವಿಷ್ಯ ಮತ್ತು ಅವರ ಮನೆತನ ಹತ್ತಾರು ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆ ಅವರು ತಂದೆಯವರು ಮೂರು ಬಾರಿ ಎಂ ಪಿ ಆಗಿದ್ದರು ಎಲ್ಲವನ್ನು ಗಣನೆಗೆ ತಗೊಂಡು ಅವರು ರಾಜಕೀಯವಾಗಿ ಬೆಳೀತಾರೆ ಅಂತ ಆದಾಗ ಪಾರ್ಟಿ ಅವರನ್ನು ಅವಕಾಶಗಳನ್ನು ಕೊಟ್ಟಿದೆ ಪಾರ್ಟಿಯಲ್ಲಿ ಅವರನ್ನು ಬೆಳೆಸ್ತೇವೆ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿದೆ ಹಾಗಿದರೆ ನೋಡಿ ರಾಜರಾಜೇಶ್ವರಿ ಕ್ಷೇತ್ರ ನಾವು ಅದ್ಭುತವಾಗಿರ್ತಕ್ಕಂಥ ಮತದಿಂದ ಗೆಲ್ತೀವಿ ಐವತ್ತು ಸಾವಿರಗಳ ಮತ ಅಂತರದಿಂದ ಗೆಲ್ತೀವಿ ಈಗ ತುಳಸಿ ಅವರು ಬಹಳ ನಿಷ್ಠಾವಂತ ಹಾಗೆ ಕ್ಷೇತ್ರದಲ್ಲಿ ಕ್ಷೇತ್ರದ ಉದ್ಯೋಗಗಳಿಗೂ ಕೂಡ ನಿಷ್ಠಾವಂತ ಕಾರ್ಯಕರ್ತರು ಆ ನಿಷ್ಠಾವಂತ ಕಾರ್ಯಕರ್ತರನ್ನು ಭೇಟಿಯಾಗುವಂಥದ್ದನ್ನು ಕೂಡ ಮುನಿರತ್ನವರು ಮಾಡಿಲ್ಲ ಅನ್ನುವಂಥ ಅಸಮಾಧಾನ ನಿಮ್ಮ ಪಕ್ಷದಲ್ಲೇ ಇರುವಂಥದ್ದು ಇದು ಯಾವ ಕಾರಣಕ್ಕಾಗಿ ಖಂಡಿತವಾಗಿಯೂ ಇಲ್ಲ ಈಗ ಏನು ಮಾಡಿದೆ ಚುನಾವಣೆ ಬಂದಿದೆ ಹತ್ತು ಹದಿನೈದು ದಿವಸ ಕೊನೆಗಳಿಗೆಯಲ್ಲಿ ನಮಗೆ ದಿನಗಳು ಕಡಿಮೆ ಇದೆ ಆರ್ ಅಶೋಕ್ ಮತ್ತು ಅರವಿಂದ್ ಲಿಂಬಾವಳಿ ಇಬ್ಬರು ನಮ್ಮ ಪ್ರಮುಖ ಕಾರ್ಯಕರ್ತ ನೇತಾರರು ಇಬ್ಬರಿಗೆ ಜವಾಬ್ದಾರಿಗಳನ್ನು ಕೊಟ್ಟು ಎಲ್ಲರನ್ನು ಜೋಡಿಸಿಕೊಂಡು ಮುಂದಕ್ಕೆ ಹೋಗುವಂಥ ಕೆಲಸ ಗಾಡಿ ಚಾಲನೆಯನ್ನು ಅವರು ಮಾಡಿದ್ದಾರೆ ಮುನರತ್ನವರು ಎಲ್ಲೆಲ್ಲಿ ವಾರ್ಡ್ಗಳಲ್ಲಿ ಪ್ರಮುಖರಿಗೆ ಸಿಗಬೇಕು ಅಲ್ಲಿ ಸಿಗುವಂಥ ಕೆಲಸವನ್ನು ಅವರು ಜೋಡಿಸ್ತಾರೆ ಸಭೆಗಳಲ್ಲಿ ಮ ಯಾಕೆಂದ್ರೆ ಸಮಯದ ಅಭಾವ ಮತದಾರರಿಗೆ ಹೆಚ್ಚು ಸಿಗಬೇಕು ಈ ರೀತಿಯ ಇಲ್ಲ ಇದನ್ನು ಜೋಡಿಸ್ಕೊಂಡು ನಾವು ಹೋಗ್ತಾಯಿದ್ದೆ ಈಗ ನಾನೇ ಮೂರು ಬಾರಿ ಹೋಗಿದ್ದೇನೆ ಎಲ್ಲ ಕಡೆ ನೋಡಿದ್ದೇನೆ ಮುನಿರತ್ನವರ ಸಭೆಗಳಿಗೆ ಹೋಗಿದ್ದೇನೆ ಬಾಕಿ ಕಾರ್ಯಕರ್ತರ ಸಭೆಗಳನ್ನು ನಾನು ಮಾಡಿದ್ದೇನೆ ಎಲ್ಲ ಕಡೆ ಕಂಡಾಗ ಆ ರೀತಿಯ ಭಾವನೆಗಳೇನಿಲ್ಲ ಹಾಗಾಗಿ ಒಟ್ಟಾಗಿ ಕೆಲಸ ನಡೀತಾ ಇದೆ ಆದರೆ ಇನ್ನೊಂದು ಕಡೆಲಿ ಹೊಸೊಬ್ಬರು ದೊಡ್ಡ ದೊಡ್ಡವರು ಪಕ್ಷಕ್ಕೆ ಬಂದು ಸೇರ್ಪಡೆಯಾದಾಗ ಪಕ್ಷಕ್ಕಾಗಿ ಇಷ್ಟು ವರ್ಷಗಳ ಕಾಲ ದುಡಿದವರು ಸುಮ್ಮನೆ ಸೈಡ್ಗೆ ಸರಿಬೇಕಾ ಇಲ್ಲ ನೋಡಿ ರಾಜಕಾರಣದಲ್ಲಿ ಒಂದು ರಾಜಕೀಯ ಪಾರ್ಟಿ ಒಂದು ಗುರಿಯಡೆಗೆ ಹೋಗುವಂಥ ಪಾರ್ಟಿ ನಮ್ಮದು ನಮ್ಮದು ರಾಷ್ಟ್ರೀಯ ಇರ್ತದೆ ನಮ್ಮ ಗುರಿ ಯಾವುದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಗುರಿ ಆ ಗುರಿಯನ್ನು ತಲುಪಬೇಕು ಅಂತಂದರೆ ಸಾಧನ ಬೇಕು ಸಾಧನ ನಮ್ಮದು ಅಧಿಕಾರ ಹಾಗೆ ಅಧಿಕಾರ ಬರೀಬೇಕು ಅಂತಂದರೆ ಕೆಲವು ಕ್ಷೇತ್ರಗಳಲ್ಲಿ ನಾವು ಕೆಲವೊಂದು ಹೊಂದಾಣಿಕೆಗಳನ್ನು ಮಾಡಿಕೊಡ್ಬೇಕಾದ ಅನಿವಾರ್ಯತೆಗಳಿದ್ದಾವೆ ಲಾಕ್ಷ ಇವತ್ತು ಶಿರಾ ನಮ್ಗೆ ಏನೂ ಇಲ್ಲದ ನೆಲೆ ಇಲ್ಲದ ಇರ್ತಕ್ಕಂಥ ಇವತ್ತು ರಾಜೇಶ್ ಗೌಡ ಅಂತಕೊಂಡು ಇವತ್ತು ವಾತಾವರಣ ಬೀಸುವ ಕಾರಣಕ್ಕೋಸ್ಕರ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಬೇಕು ಇವತ್ತು ಇಂಥ ಕ್ಷೇತ್ರಗಳಲ್ಲಿ ನಾವು ಅನಿವಾರ್ಯವಾಗಿ ಕೊಡ್ತೇವೆ ಆದರೆ ಬಾಕುಡ್ದ ಕೆಲಸ ಕಾರ್ಯ ಮಾಡಿರ್ತಕ್ಕಂಥ ಕಾರ್ಯಕರ್ತರನ್ನು ಕಡೆಗಣಿಸೋದ್ರೆ ನಿಮ್ಗೆ ಗೊತ್ತಿರಲಿ ಕಡೆಗಣಿಸೋದಾದರೆ ನೀವು ಯಾವ ಪಾರ್ಟಿಯಲ್ಲೂ ನೋಡದೇ ಇರತಕ್ಕಂಥ ಒಂದು ಇತಿಹಾಸ ನಮ್ಮ ಪಾರ್ಟಿಯಲ್ಲಿ ನೋಡಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ ನನ್ನ ನಿಮ್ಗೆ ಗೊತ್ತಿದೆ ಸಾಮಾನ್ಯ ಕಾರ್ಯಕರ್ತನಾಗಿ ಪಾರ್ಟಿ ನಿಷ್ಠೆಯಲ್ಲಿದ್ದರಿಂದ ಇವತ್ತೊಂದು ರಾಜ್ಯಾಧ್ಯಕ್ಷ ಆಗಿದ್ದೇನೆ ಇಂಥದ್ದನ್ನು ಬೇರೆ ಯಾವುದಾದ್ರೂ ಪಾರ್ಟಿಯಲ್ಲಿ ನೀವು ನಾನು ಹುಡುಕ್ಲಿಕ್ಕೆ ಸಾಧ್ಯವ ಹೇಳಿದ್ರೆ ಸಾಮಾನ್ಯ ಕಾರ್ಯಕರ್ತರಿಗೂ ಅವಕಾಶ ಕೊಡ್ತಕ್ಕಂಥದ್ದು ನಮ್ಮಲ್ಲಿದೆ